ಪುನೀತ್ ರಾಜ್ಕುಮಾರ್ ಅವರ ನಿಧನದ ಬಳಿಕ ತಪಾಸಣೆಗೆ ಬರುವವರ ಸಂಖ್ಯೆ ಹೆಚ್ಚಾಗ್ತಾ ಇದೆ ಜನ ಭಯಭೀತರಾಗಿ ತಪಾಸಣೆಗೆ ಬರ್ತಾ ಇದ್ದಾರೆ ಕಳೆದ ಎರಡು ವಾರಗಳಿಂದ ಮೂವತ್ತರಿಂದ ನಲವತ್ತು ಪರ್ಸೆಂಟ್ ಜನ ಹೆಚ್ಚಾಗಿದ್ದಾರೆ ಆದರೆ ಜನ ಭಯ ಪಡೋ ಅವಶ್ಯಕತೆ ಇಲ್ಲ ಅಂತ ಜಯದೇವ ಹೃದ್ರೋಗ ಆಸ್ಪತ್ರೆಯ ಮುಖ್ಯಸ್ಥ ಡಾಕ್ಟರ್ ಸಿ ಎನ್ ಮಂಜುನಾಥ್ ಹೇಳಿದ್ದಾರೆ ಎದೆ ನೋವುಗಳೆಲ್ಲ ಹಾರ್ಟ್ ಅಟ್ಯಾಕ್ ಅಲ್ಲ ಎಚ್ಚರ ಇರಲಿ ಭಯ ಬೇಡ ನಮ್ಮಲ್ಲಿ ಚೆಕಪ್ಗೆ ಬರ್ತಾ ಇರೋ ತೊಂಬತ್ತರಷ್ಟು ಜನರಿಗೆ ಯಾವುದೇ ಸಮಸ್ಯೆ ಇಲ್ಲ ತಪಾಸಣೆ ಮಾಡಿಸಿ ಆದರೆ ಭಯ ಬಿದ್ದು ತಪಾಸಣೆ ಮಾಡಿಸೋದು ಬೇಡ ಅಂತ ಡಾಕ್ಟರ್ ಮಂಜುನಾಥ್ ಹೇಳಿದ್ದಾರೆ ರಾಜ್ಕುಮಾರ್ ಅವರ ನಿಧನದ ಬಳಿಕ ಈ ಒಂದು ಅಂದ್ರೆ ಅವರ ಹೃದಯ ಸಂಬಂಧಿ ತಪಾಸಣೆಗಳ ಜಾಸ್ತಿ ಆಗ್ತಾ ಇರುವಂಥದ್ದು ದೃಶ್ಯದಲ್ಲಿ ನಾನು ನಿಮ್ಗೆ ತೋರಿಸ್ತಾ ಹೋಗ್ತೇನೆ ಜಯದೇವ ಆಸ್ಪತ್ರೆಯ ಮುಂಭಾಗದಲ್ಲಿ ಇದ್ದೇನೆ ದೃಶ್ಯದಲ್ಲಿ ಗಮನಿಸ್ತಾ ಇರ್ಬೋದು ಬಹಳ ಪ್ರಮುಖವಾಗಿ ಚಿಕ್ಕ ವಯಸ್ಸಿನ ಯುವಕರಿಂದ ಹಿಡಿದು ಸಾಮಾನ್ಯವಾಗಿ ಹಿರಿಯ ನಾಗರಿಕರವರೆಗೂ ಇಲ್ಲಿಗೆ ಬರ್ತಾ ಇದ್ದಾರೆ ಕಾರಣ ತಮ್ಮ ಹೃದಯದ ಪರಿಸ್ಥಿತಿ ಹೇಗಿದೆ ಆರೋಗ್ಯ ಹೇಗಿದೆ ಅನ್ನೋದನ್ನು ಗಮನಿಸ್ಕೋಬೇಕು ಅನ್ನುವಂಥದ್ದು ಬಹಳ ಮುಖ್ಯವಾಗಿ ಇರುವಂತಹ ಕಾಳಜಿ ಇನ್ನು ಒಳಭಾಗದ ದೃಶ್ಯಗಳನ್ನು ಸಹ ನಾನು ನಿಮಗೆ ತೋರಿಸುವಂಥ ಪ್ರಯತ್ನವನ್ನು ಮಾಡ್ತೇನೆ ಯಾಕಂತ ಹೇಳಿದ್ರೆ ಬೆಳಗ್ಗೆ ಒಂಬತ್ತುವರೆ ಒಳಗಡೆನೆ ಸರಿಸುಮಾರು ಮುನ್ನೂರೈವತ್ತರಿಂದ ನಾನೂರು ಜನ ಈಗಾಗಲೇ ತಪಾಸಣೆಯನ್ನು ಮಾಡಿಸಿ ಹೋಗಿದ್ದಾರೆ ಗಮನಿಸ್ಬೋದು ದೃಶ್ಯದಲ್ಲಿ ಜನ ಈಗಾಗಲೇ ಇನ್ನೂ ಸಹ ವೆಯ್ಟ್ ಮಾಡ್ತಾ ಇದ್ದಾರೆ ಬಂದಂಥವರು ಇನ್ನೂ ಸಹ ನಮಗೆ ಆ ಹೃದಯ ತಪಾಸಣೆಗಾಗಿ ಡಾಕ್ಟರ್ಗಳನ್ನ ಮೀಟ್ ಮಾಡಲಿಕ್ಕೆ ಕಾಯ್ತಾ ಇದ್ದಾರೆ ಬಹಳ ಪ್ರಮುಖವಾಗಿ ಬಂದಂಥವ್ರಿಗೆ ಇ ಸಿ ಜಿ ಸೇರಿದಂಥ ಮತ್ತೆ ಹೃದಯ ಸಂಬಂಧ ರೆಗ್ಯುಲರ್ ಚೆಕಪ್ಗಳು ಏನೆಲ್ಲ ಬೇಕೋ ಎಲ್ಲವನ್ನು ಮಾಡಿಸುವಂಥ ಕೆಲಸಕ್ಕಾಗಿ ಬರ್ತಾ ಇರುವಂಥದ್ದು ಜನ ಹೇಳುವಂಥದ್ದು ಇಷ್ಟೇ ಪುನೀತ್ ರಾಜ್ಕುಮಾರ್ ಅವರು ಫಿಟ್ ಆಗಿದ್ದರು ಅಂಥವರೇ ಈ ರೀತಿಯಾದಂತಹ ಹೃದಯ ಸಂಬಂಧಿ ಕಾಯಿಲೆಗೆ ತುತ್ತಾದಂಥ ಸಂದರ್ಭದಲ್ಲಿ ನಮ್ಮ ಪರಿಸ್ಥಿತಿ ಹೇಗೆ ಅನ್ನುವಂಥದ್ದು ನಮಗಿರುವಂಥ ಯೋಚನೆ ಕಾರಣ ಗ್ಯಾಸ್ಟ್ರಿಕ್ ಸಮಸ್ಯೆ ಮತ್ತು ಹೃದಯಕ್ಕೆ ಸಂಬಂಧಪಟ್ಟಂತೆ ತಪಾಸಣೆಗಳು ಜಾಸ್ತಿ ಆಗ್ತಾ ಇದೆ ಅನ್ನುವಂಥದ್ದು ಸಾಕಷ್ಟು ವಿಚಾರಗಳು ಓಡಾಡ್ತಾ ಇದೆ ಕಾರಣ ಏನು ಎಲ್ಲವನ್ನು ಮಾತನಾಡಲಿಕ್ಕೆ ಜಯದೇವ ಆಸ್ಪತ್ರೆ ಮುಟ್ಟಿಸ್ತಾ ಇರುವಂಥ ಡಾಕ್ಟರ್ ಮಂಜುನಾಥ್ ಸರ್ನವರು ನೋಡ್ಕಿದ್ದಾರೆ ಮಾತನಾಡಿಸ್ತಾರೆ ಸರ್ ಇತ್ತೀಚಿನ ದಿನಗಳಲ್ಲಿ ಹಾರ್ಟಿಗೆ ಸಂಬಂಧಪಟ್ಟಂತೆ ರೆಗ್ಯುಲರ್ ಚೆಕಪ್ಸ್ಗಳು ಜಾಸ್ತಿ ಆಗ್ತದೆ ಯಾಕಂದರೆ ನಿಮ್ಮ ಆಸ್ಪತ್ರೆಯಲ್ಲೂ ನೋಡಿದಂಥ ಸಂದರ್ಭದಲ್ಲಿ ಅಂಕಿಅಂಶಗಳನ್ನ ನೋಡಿದಂಥ ಸಂದರ್ಭದಲ್ಲಿ ರೆಗ್ಯುಲರಾಗಿ ಬರ್ತಿದ್ದವ್ರಿಗಿಂತ ಒಂದು ಮೂವತ್ತು ಪರ್ಸೆಂಟ್ ನಲ್ವತ್ತು ಪರ್ಸೆಂಟ್ ಜನ ಜಾಸ್ತಿ ಬರ್ತಾ ಇದ್ದಾರೆ ಕಾರಣ ಏನು ಸರ್ ಅದೇ ಈಗ ನಮ್ಮ ಪುನೀತ್ ರಾಜ್ಕುಮಾರ್ ಅವರು ಹಠಾತ್ ಹೃದಯಾಘಾತದಿಂದ ನಿಧನರಾದ ಮೇಲೆ ಸೊ ಜನರಲ್ಲಿ ಭಯ ಗಾಬರಿ ಒಂದು ಆತಂಕ ಮೂಡಿದೆ ಅದರಲ್ಲೂ ಯುವಕರಲ್ಲಿ ಮತ್ತು ಮಧ್ಯವಯಸ್ಕರಲ್ಲಿ ಈ ಭಯ ಗಾಬರಿದೆ ಅದಕ್ಕೋಸ್ಕರ ತಪಾಸಣೆಗೆ ಬರ್ತಾ ಇದ್ದಾರೆ ಸೊ ನಾನು ನಿಮ್ಮ ಮೂಲಕ ಮನವಿ ಮಾಡೋದು ಏನು ಅಂದರೆ ಹೃದಯಘಾತ ಮತ್ತು ಹೃದಯ ಸಂಬಂಧಿ ಕಾಯಿಲೆಗಳು ಇವು ಸಾಂಕ್ರಾಮಿಕ ರೋಗ ಅಲ್ಲ ಈಗ ನಾವು ಸಾಂಕ್ರಾಮಿಕ ರೋಗ ನಾವು ನೋಡಿದ್ದೇವೆ ಕಳೆದ ಹದಿನೆಂಟು ತಿಂಗಳಿಂದ ಕೋವಿಡ್ ಒಬ್ಬರಿಂದ ಒಬ್ರಿಗೆ ಹರಡುತ್ತೆ ಈ ಹೃದಯಘಾತ ಏನು ಒಬ್ರಿಗಾದರೆ ಇನ್ನೊಬ್ರಿಗೆ ಏನಿಲ್ಲ ಅದರಿಂದ ಭಯ ಆತಂಕ ಬಿಟ್ಟುಬಿಡಬೇಕು ಆದರೆ ನಿಮ್ಮ ಮನಸ್ಸಲ್ಲಿ ಏನಾದರೂ ಆತಂಕ ಇದ್ದರೆ ನೀವೊಂದು ಬೇಸಿಕ್ ಟೆಸ್ಟ್ ಮಾಡಿಸ್ಕೋಬೇಕು ಅದೇನು ಒಂದು ಇ ಸಿ ಜಿ ಒಂದು ಬ್ಲಡ್ ಶುಗರು ಬ್ಲಡ್ ಪ್ರೆಷರ್ ಚೆಕ್ ಮಾಡಿಸ್ಕೋಬೇಕು ಕೊಲೆಸ್ಟ್ರಾಲ್ ಚೆಕ್ ಮಾಡಿಸ್ಕೋಬೇಕು ಏನಾದರೂ ರೋಗ ಅದಕ್ಕೋಸ್ಕರ ಅದಕ್ಕೋಸ್ಕರ ರೋಗಲಕ್ಷಣಗಳನ್ನು ನಮ್ಮ ಜನ ತಿಳ್ಕೊಬೇಕು ಹೃದಯ ಸಂಬಂಧಿ ಕಾಯಿಲೆಗೆ ಯಾವ ಯಾವ ರೋಗಲಕ್ಷಣಗಳು ಇರುತ್ತೆ ಅಂತ ಸಾಮಾನ್ಯವಾಗಿ ಹೃದಯದ ರಕ್ತನಾಳ ಬ್ಲಾಕೇಜ್ ಇದ್ದರೆ ಸೆವೆಂಟಿ ಪರ್ಸೆಂಟ್ಗಿಂತ ಜಾಸ್ತಿ ಇದ್ದರೆ ನಡೆದಾಗ ಓಡಾಡಿದಾಗ ವಾಕ್ ಮಾಡಿದಾಗ ಅಪ್ಪಲ್ ನಡೆಯುವಾಗ ಅಥವಾ ಮೆಟ್ಲತ್ತುವಾಗ ಎದೆ ಉರಿ ಎದೆ ನೋವು ಈ ರೀತಿ ಬಂದರೆ ಬಹುಶಃ ಅದು ಹೃದಯಕ್ಕೆ ಸಂಬಂಧಪಟ್ಟಿದ್ದು ಅಂತ ಅಂಥವರು ಹೆಚ್ಚು ಬ ಜನ ಬಂದು ಟೆಸ್ಟ್ ಮಾಡಿಸ್ಕೋಬೇಕು ಆದರೆ ಇನ್ನು ಕೆಲವ್ರಿಗೇನಾಗುತ್ತೆ ಎದೆ ನೋವು ಯಾಕೆಂದರೆ ಎದೆ ನೋವು ಬಂದು ತಕ್ಷಣ ಅದು ಹೃದಿಯಿದ್ದೆ ಅಂತ ಹೇಳೋಕ್ಕಾಗೋದಿಲ್ಲ ಯಾಕೆಂದರೆ ಎದೆ ಕಾರಣ ಹಲವಾರು ಕಾರಣ ಇರುತ್ತೆ ಒಂದೂ ಹೃದಿಯಿದ್ದು ಅದ್ರ ಬಗ್ಗೆ ಭಯ ಇದೆ ಇನ್ನು ಕೆಲವು ಮಝಲ್ ಪೇನಿಂದ ಬರ್ಬೋದು ಮೂಳೆ ನೋವಿಂದ ಬರ್ಬೋದು ಇನ್ನು ಕೆಲವರಿಗೆ ಕತ್ತಿನ ಮೂಳೆ ಸೌದು ನರೋ ರೂಟ್ಸ್ನ ಪ್ರೆಸ್ ಮಾಡುತ್ತಾ ಇರುತ್ತೆ ಅದನ್ನ ಸ್ಪಾಂಡಿಲೋಸಿಸ್ ಅಂತೀವಿ ಅದರಿಂದ ಆ ನೋವು ಎದೆಗೆ ಹರಿದಾಡ್ಬೋದು ಅಥವಾ ಎಡಗಡೆ ಭುಜಕ್ಕೆ ಅಥವಾ ಕೈಗೆ ಹರಿದಾಡ್ಬೋದು ಸೊ ಅಂಥ ಸಂದರ್ಭದಲ್ಲಿ ಒಂದು ಎಲ್ರಿಗೂ ಆತಂಕ ಏಕೆಂದರೆ ಹೃದಯ ಇರೋದು ಎಡಗಡೆ ಸೊ ಎಡದ ಕೈನಲ್ಲಿ ನೋವು ಬಂದರೆ ಓ ಹೃದಯಿದ್ದು ಅಂತ ಭಯ ಇರುತ್ತೆ ಅದಕ್ಕೋಸ್ಕರ ಒಂದು ಸಿಂಪಲ್ ಒಂದು ಟ್ರೆಡ್ಮಿಲ್ ಜಿ ಮಾಡಿಸ್ಕೊಂಡ್ರೆ ಸಾಕು ಆ ಟ್ರೆಡ್ಮಿಲ್ ಇ ಸಿ ಜಿ ಮಾಡಿ ನಾರ್ಮಲ್ ಬಂದರೆ ನಿಮಗೆ ಬಂದಿರತಕ್ಕಂಥ ಎದೆ ನೋವುಗೂ ಹೃದಯಕ್ಕೂ ಸಂಬಂಧ ಇಲ್ಲ ಅಂತ ಆಮೇಲೆ ನಿಮ್ಮ ನಿಮಗೆ ಗೊತ್ತಾಗುತ್ತೆ ಇನ್ನು ಕೆಲವ್ರು ಏನು ಹೇಳ್ತಾರೆ ಮಲಗಿದ್ದಾಗ ಕೂತಿದ್ದಾಗ ನನಗೆ ಎದೆ ಇರುತ್ತೆ ನಡೆದಾಗ ನಾನು ಚೆನ್ನಾಗಿರ್ತೀನಿ ನಡೆದಾಗ ನನಗೆ ಎದೆ ಇರಲ್ಲ ಅಂತ ಹೇಳ್ತಾರೆ ಅದು ಹೃದಯಿದ್ದಲ್ಲ ಸೊ ಈ ರೀತಿ ರೋಗಲಕ್ಷಣಗಳನ್ನು ಜನ ಅರ್ಥ ಮಾಡ್ಕೋಬೇಕು ನಂತರ ಇತ್ತೀಚಿನ ದಿನಗಳಲ್ಲಿ ಏನಾಗಿದೆ ಕೆಲವು ಸಾಮಾಜಿಕ ಜಾಲತಾಣದಲ್ಲಿ ಇದು ಸಿಟಿ ಆ್ಯಂಜಿಯೋಗ್ರಾಮ್ ಮಾಡಿಸ್ಕೋಬೇಕು ಅಂತ ಕೆಲವರು ಸಲಹೆ ಕೊಡ್ತಾ ಇದ್ದಾರೆ ಸಿಟಿ ಆ್ಯಂಜೋಗ್ರಾಮು ಎಲ್ಲರಿಗೂ ಬೇಕಿಲ್ಲ ಸಿ ಸಿಟಿ ಆ್ಯಂಜಿಯೋಗ್ರಾಮ್ ಅದರಲ್ಲಿ ತಜ್ಞರ ಸಲಹೆಗೆ ಮೇರೆಗೆ ಮಾತ್ರ ಮಾಡಿಸ್ಕೋಬೇಕು ಯಾಕೆಂದರೆ ಯಾರಿಗಾದರೂ ಆಲ್ರೆಡಿ ರೋಗಲಕ್ಷಣದ್ದು ಏನಾದರೂ ಸೂಚನೆ ಮುನ್ಸೂಚನೆ ಇದ್ದರೆ ಅಥವಾ ಏನಾದರೂ ಈ ನಾವು ಟ್ರೆಡ್ಮಿಲ್ ಸಿ ಜಿ ಮಾಡಿದಾಗ ಅದರಲ್ಲಿ ವ್ಯತ್ಯಾಸ ಬಂದರೆ ಅಂಥವ್ರು ಮಾತ್ರ ಸಿ ಟಿ ಆ್ಯಂಜಿಯೋಗ್ರಾಮ್ ಮಾಡಿಸ್ಕೋಬೇಕು ಯಾಕೆಂದರೆ ಸಿ ಟಿ ಆ್ಯಂಜಿಯೋಗ್ರಾಮ್ ಕೂಡ ಅದರದ್ದು ಸಮಸ್ಯೆಗಳಿದೆ ಸಿ ಟಿ ಆ್ಯಂಜಿಯೋಗ್ರಾಮಿಂದ ರೇಡಿಯೇಷನ್ ಜಾಸ್ತಿ ಆಗುತ್ತೆ ನಂತರ ನಾವು ಅದು ಮಾಡೋದಕ್ಕೆ ಕಾಂಟ್ರಾಸ್ಟ್ ಅಂತ ಯೂಸ್ ಮಾಡ್ತೀವಿ ಅದರಿಂದ ಮ್ಯಾಸಿವ್ ಅಲರ್ಜಿಕ್ ರಿಯಾಕ್ಷನ್ ಆಗ್ಬೋದು ಅಥವಾ ಇನ್ನು ಕೆಲವರಿಗೆ ಕಿಡ್ನಿಗೆ ತೊಂದರೆ ಆಗ್ಬೋದು ಅದರಿಂದ ಅದರಿಂದ ಸ್ವಯಂ ಪ್ರೇರಿತರಾಗಿ ಕೆಲವು ಜನ ಬಂದು ಕೇಳ್ತಾ ಇದ್ದಾರೆ ಸರ್ ನಾವು ಸಿ ಟಿ ಆ್ಯಂಜಿಯೋ ಮಾಡಿಸ್ಬೇಕು ಮಾಡಿಸ್ಬೇಕು ಅಂತ ಅದಕ್ಕೋಸ್ಕರ ತಜ್ಞರು ಏನಾದರೂ ಅಭಿಪ್ರಾಯ ಪಟ್ಟರೆ ಮಾತ್ರ ಸಿ ಟಿ ಆನ್ಜೋಗ್ರಾಮ್ ಮಾಡಿಸ್ಬೇಕು ನಂತರ ಕೆಲವು ಈಗ ಈ ಖಾಯಿಲೆ ಪ್ರಮಾಣ ಹೃದಯ ಸಂಬಂಧಿ ಖಾಯಿಲೆಗಳು ನಮ್ಮ ಯುವಕರಲ್ಲಿ ನಮ್ಮ ಅದರಲ್ಲೂ ಭಾರತ ದೇಶದಲ್ಲಿ ಮೂವತ್ತರಷ್ಟು ಹೃದಯಾಘಾತ ನಲವತ್ತು ವರ್ಷಕ್ಕಿಂತ ಚಿಕ್ಕವರಲ್ಲಿ ನಾವು ನೋಡ್ತಾ ಇದ್ದೇವೆ ನಮ್ಮ ಜಯದೇವ ಹೃದ್ರೋಗ ಸಂಸ್ಥೆಯ ಅಧ್ಯಯನದ ಪ್ರಕಾರ ಕಳೆದ ನಾಲ್ಕು ವರ್ಷದಲ್ಲಿ ನಾವು ಸುಮಾರು ಮೂರು ಸಾವಿರದ ಎಂಟುನೂರು ಯುವಕರನ್ನು ಹೃದಯಾಘಾತಕ್ಕೆ ಇಲ್ಲಿ ಚಿಕಿತ್ಸೆ ಮಾಡಿದ್ದೇವೆ ಅದರಿಂದ ನಮ್ಮ ಯುವ ಭಾರತೀಯರ ಹೃದಯ ವಲ್ನರಬಲ್ ಆಗಿದೆ ಅದಕ್ಕೋಸ್ಕರ ಮುನ್ನೆಚ್ಚರಿಕೆ ಅಗತ್ಯ ಈಗ ನಾವು ನ್ಯಾಷನಲ್ ಹೈವೇನಲ್ಲಿ ಅಥವಾ ರೋಡಲ್ಲಿ ನಾವು ಟ್ರಾವೆಲ್ ಮಾಡ್ತಾ ಇರ್ತೀವಿ ಒಂದು ಆ್ಯಕ್ಸಿಡೆಂಟ್ ಆಗುತ್ತೆ ಒಂದು ಆ್ಯಕ್ಸಿಡೆಂಟ್ ಆದ ತಕ್ಷಣ ರೋಡ್ ಏನು ಕ್ಲೋಸ್ ಮಾಡೋಲ್ಲ ಸೊ ಮುನ್ನೆಚ್ಚರಿಕೆಯಾಗಿ ನಾವು ಮುಂದೆ ಹೋಗಬೇಕು ಸರ್ ಬಹಳ ಪ್ರಮುಖವಾಗಿ ಒಂದು ಪ್ರಶ್ನೆ ಅಂತ ಹೇಳಿದ್ರೆ ಇಷ್ಟು ಜನ ಬರ್ತಾ ಇದ್ದಾರೆ ಸರ್ ಬಹಳ ಪ್ರತಿನಿತ್ಯ ಎರಡು ಸಾವಿರ ಎರಡು ಸಾವಿರದ ಮೇಲೆ ಜನ ಬರ್ತಾ ಇದ್ದಾರೆ ಗಂಭೀರವಾದಂಥ ಸಮಸ್ಯೆ ಅಷ್ಟೋ ಜನರಲ್ಲಿ ಏನಾದರೂ ಕಾಣಿಸ್ಕೊಂಡಿದೆಯಾ ಅಥವಾ ಎಷ್ಟು ಪರ್ಸೆಂಟಲ್ಲಿ ಕಾಣಿಸ್ಕೊಂಡಿದೆ ಅಂತ ಹೇಳೋದು ಇಲ್ಲ ಈಗ ಮಾಮೂಲಿ ಈ ಭಯಭೀತರಾಗಿ ಏನು ಬರ್ತಾ ಇದ್ದಾರೆ ಅವರಲ್ಲಿ ನೈಂಟಿ ನೈನ್ ಪರ್ಸೆಂಟ್ ಯಾರಿಗೂ ಹೃದಯ ಸಂಬಂಧಿ ಕಾಯಿಲೆ ಇಲ್ಲ ಅದರಲ್ಲಿ ಕೆಲವರಿಗೆ ಮಾತ್ರ ಒಂದು ಸ್ವಲ್ಪ ಬ್ಲಡ್ ಪ್ರೆಷರ್ ಹೈ ಇರೋದು ನೋಡ್ತಾ ಇರ್ತೀವಿ ಇನ್ನು ಕೆಲವರಿಗೆ ಕೊಲೆಸ್ಟ್ರಾಲ್ ಲೆವೆಲ್ ಹೈ ಇದೆ ಸೊ ಅದು ಚಿಕ್ ಅದಕ್ಕೆ ಜಸ್ಟು ಚಿಕಿತ್ಸೆ ಕೊಡ್ತಾ ಇದ್ದೇವೆ ಅವ್ರಿಗೆ ಅಡ್ವೈಸ್ ಮಾಡ್ತಾ ಇದ್ದೇವೆ ನಿಮ್ಮ ಆಹಾರ ಪದ್ಧತಿ ಹೇಗಿರಬೇಕು ಆಹಾರ ಪದಾರ್ಥಗಳು ಏನೇನು ಸೇವಿಸಬೇಕು ಅದ್ರ ಬಗ್ಗೆ ಬಟ್ ಇನ್ನು ಏನಾಗಿದೆ ನಮ್ಮಲ್ಲೇ ಹೃದಯ ಸಂಬಂಧಿ ಕಾಯಿಲೆಗಳಿಗೆ ಚಿಕಿತ್ಸೆ ತೆಗೆದುಕೊಂಡವರು ಅವರು ಡಿಸೆಂಬರಲ್ಲಿ ಬರಬೇಕಾಗಿದ್ದವರು ಈಗಲೇ ಬರ್ತಾ ಇದ್ದಾರೆ ಸ್ವಲ್ಪ ಅಲ್ಲಿಗೆ ಡಾಕ್ಟರ್ ಮಂಜುನಾಥ್ ಅವರು ಹೇಳೋ ಪ್ರಕಾರ ಎಲ್ಲರೂ ಭಯಭೀತರಾಗೋದೇನು ಬೇಕಾಗಿಲ್ಲ ಏನಾದರೂ ನೀವು ನಡೀತಾ ಇದ್ದಾಗ ಸುಸ್ತಾದರೆ ಎದೆನೋ ಬಂದರೆ ಮೆಟ್ಲು ಹತ್ತಿದ್ರಾಗ ಸುಸ್ತಾದರೆ ಆ ಥರ ಇದ್ದಾಗ ಏನಾದರೂ ಒಂದು ಸೆವೆಂಟಿ ಪರ್ಸೆಂಟ್ಗಿಂತ ಜಾಸ್ತಿ ಬ್ಲಾಕೇಜ್ ಇದ್ದರೆ ಆಗ ಟೆಸ್ಟ್ ಮಾಡಿಸ್ಕೋಬೇಕೆ ಹೊರತು ಅನಗತ್ಯವಾಗಿ ಭಯ ಬೀಳಬೇಡಿ ಆದರೆ ನಿಮ್ಮ ಎಚ್ಚರಿಕೆಯಲ್ಲಿ ನೀವಿರಿ ಅಂತಕ್ಕಂಥದ್ದನ್ನು ಡಾಕ್ಟರ್ ಮಂಜುನಾಥ್ ಅವರು ಹೇಳಿದ್ದಾರೆ